ಆಧುನಿಕ ಜೀವನದಲ್ಲಿ ಕೆಲಸದ ಒತ್ತಡದಿಂದಾಗಿ ಜನರು ತಮ್ಮ ಆರೋಗ್ಯದ ಕಡೆ ಗಮನ ಹರಿಸುವುದನ್ನು ಕಡಿಮೆಗೊಳಿಸಿದ್ದಾರೆ. ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ವೈದ್ಯರ ಸಲಹೆ ಪಡೆಯದೆ ನೇರವಾಗಿ ಮೆಡಿಕಲ್ ನಿಂದ ಔಷಧಿ ತಂದು ಸೇವಿಸುವುದು ಜಾಸ್ತಿಯಾಗಿದೆ. ಇವೆಲ್ಲವುಗಳ ಅಡ್ಡ ಪರಿಣಾಮಗಳಿಂದ ಬೇಸತ್ತ ಒಂದಷ್ಟು ಜನ ಬದಲಿ ವೈದ್ಯ ಪದ್ಧತಿ ಅಂದ್ರೆ ಆಲ್ಟರ್ನೇಟಿವ್ ಚಿಕಿತ್ಸಾ ವಿಧಾನದ ಮೊರೆ ಹೋಗ್ತಿದ್ದಾರೆ. ಉಜಿರೆ ಎಸ್ಡಿಎಂ ಕಾಲೇಜಿನ ಜೈವಿಕ ತಂತ್ರಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕ ಅಭಿಜಿತ್ ಬಿಡಿಗಿರೆ ಇಂಥದ್ದೊಂದು ಆಲ್ಟರ್ನೇಟಿವ್ ಚಿಕಿತ್ಸಾ ಪದ್ಧತಿಯನ್ನ ಜನಪ್ರಿಯಗೊಳಿಸಿದ್ದಾರೆ. ಚೀನಿ ವೈದ್ಯ ಪದ್ಧತಿಯ ಆರ್ಕಿಲೋಥೆರಪಿಯನ್ನು ಕಲಿತು ಅದನ್ನು ಉಜಿರೆ ಪರಿಸರದಲ್ಲಿ ಪರಿಚಯಿಸಿದ್ದಾರೆ. ಅದು ತುಂಬಾ ಈಸಿ ಇದೆ. ಹೇಗೆ ನಾವು ಯೋಗದಲ್ಲಿ ಮತ್ತೆ ಆಯುರ್ವೇದದಲ್ಲಿ ತ್ರಿದೋಷಗಳ ಬಗ್ಗೆ ಮತ್ತೆ ಪಂಚಭೂತಗಳ ಬಗ್ಗೆ ನಾವು ತಿಳ್ಕೊಳ್ತೀವೋ ಅದೇ ರೀತಿ ಅಕ್ಯುಪಂಕ್ಚರ್ ಕೂಡ ಅದನ್ನ ಫೋಕಸ್ ಮಾಡುವಂತ ಒಂದು ಫೀಲ್ಡ್. ಕಿವಿಯ ಹೊರಭಾಗದಲ್ಲಿ ದೇಹದ ಎಲ್ಲಾ ಭಾಗಗಳನ್ನ ಪ್ರತಿನಿಧಿಸುವ ಕೇಂದ್ರಗಳಿವೆ. ಅವುಗಳನ್ನ ಆಕ್ಯುಪ್ರೆಷರ್ ಮಾದರಿಯ ಒತ್ತಡ ಚಿಕಿತ್ಸೆಯ ಮೂಲಕ ಉತ್ತೇಜಿಸಿ ವಿವಿಧ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಎಂಬುದು ಈ ಆರ್ಕಿಲೋಥೆರಪಿ ವೈದ್ಯ ಪದ್ಧತಿಯ ಪ್ರತಿಪಾದನೆ. ಯಾವುದೇ ರೀತಿ ಬಾಡಿ ಪೇನ್ ಇರಲಿ ಅಥವಾ ಮೈಗ್ರೇನ್ ಇರಲಿ ಅಥವಾ ಯಾವುದೇ ರೀತಿ ಪ್ರಾಬ್ಲಮ್ ಇದ್ರೂ ಕಿವಿಯಲ್ಲಿ ಅದಕ್ಕೆ ಕೆಲವು ಪಾಯಿಂಟ್ಸ್ ಬರುತ್ತೆ, ಅದನ್ನ ಚೆಕ್ ಮಾಡೋದ್ರಿಂದ ಆ ಪಾಯಿಂಟ್ ಸೆನ್ಸಿಟಿವ್ ಇದೆಯಾ ಅಥವಾ ಸ್ಟ್ರಾಂಗ್ ಇದೆಯಾ ಅನ್ನೋದನ್ನ ಚೆಕ್ ಮಾಡೋದ್ರ ಮೇಲೆ ನಾನು ಯಾವ ಡಿಸೀಸಿಗೆ ಯಾವ ಪಾಯಿಂಟ್ನ ಸೆಲೆಕ್ಟ್ ಮಾಡಿ ಆ ಪರ್ಟಿಕ್ಯುಲರ್ ಪಾಯಿಂಟಿಗೆ ನಾನು ಅಕ್ಯುಪಂಕ್ಚರ್ ಮಾಡೋದ್ರಿಂದ ಇರೋ ಬಾಡಿಯಲ್ಲಿ ಏನೇ ತೊಂದರೆ ಇರ್ಬೋದು ಅದು ಸರ್ಕ್ಯುಲೇಷನ್ ಮೂಲಕ ಚಾನಲೈಸ್ ಆಗ್ಬಿಟ್ಟು ಆ ಡಿಸೀಸ್ ಸಾಧಾರಣಕ್ಕೆ ರಿಲೀಫ್ ಆಗುವಂಥದ್ದು ಒಂದು ಕಾನ್ಸೆಪ್ಟ್. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕಿವಿಯ ಭಾಗದಲ್ಲಿರುವ ಬಿಂದುಗಳನ್ನ ಉತ್ತೇಜಿಸಿ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರ ಸಾಧ್ಯ ಎನ್ನುತ್ತಾರೆ ಈ ಪದ್ಧತಿ ಪ್ರತಿಪಾದಕರು. ಮೈಗ್ರೇನ್, ಸಂಧಿ ನೋವು, ಸೈನಸ್, ಕಿಡ್ನಿ ಸ್ಟೋನ್, ಮೊಡವೆ ಸೇರಿದಂತೆ ಅನೇಕ ಸಮಸ್ಯೆಗಳಿಗೆ ಆರ್ಕಿಲೋಥೆರಪಿ ಉತ್ತಮ ಎನ್ನುತ್ತಾರೆ ಚಿಕಿತ್ಸೆ ಪಡೆದವರು. ನನಗೆ ಒಂದು 10 ಇಯರ್ಸ್ ಇಂದ ಬ್ಯಾಕ್ ಪೇನ್ ಇದೆ, ಅದಕ್ಕೆ ಎರಿಕ್ಯುಲರ್ ಥೆರಪಿ ತಗೊಂಡ್ರೆ ಕ್ಯೂರ್ ಆಗ್ತದೆ ಅಂತ ಹೇಳಿದ್ರು. ಹಾಗಾಗಿ ನಾನು ಈಗ ಒಂದು 4-5 ಟೈಮ್ಸ್ ಎರಿಕ್ಯುಲರ್ ಥೆರಪಿ ಟ್ರೀಟ್ಮೆಂಟ್ ತಗೊಂಡಿದ್ದೇನೆ. ನನಗೀಗ ತುಂಬ ಕಡಿಮೆ ಆಗಿದೆ. ನಾನು ತಗೊಂಡಿರುವಂಥದ್ದು ಯಾಕೆ ಅಂದರೆ ನನಗೆ ಆಗಾಗ ತಲೆನೋವು ಬರ್ತಾ ಇತ್ತು ವರ್ಕ್ ಪ್ರೆಷರಿಂದ. ನಾನು ತಗೊಂಡೆ ಒಂದು ಸಿಟ್ಟಿಂಗ್ ಮಾತ್ರ ಆಗಿದ್ದು. ಇದರ ವಿಶೇಷತೆ ಏನು ಅಂದರೆ ನಮಗೆ ಗೊತ್ತಾಗದೆ ಅದಷ್ಟಕ್ಕದೇ ಮಾಯ ಆಗ್ತಾ ಹೋಗ್ತದೆ. ಒಂದು ಸಿಟ್ಟಿಂಗ್ ಆದ ನಂತರ ಏನೋ ಒಂದು ಇಂಪ್ರೂವ್ಮೆಂಟ್ ಇದೆ ಅಂತ ಅನಿಸ್ತು. ಆಮೇಲೆ 2 ಆಯಿತು, 3 ಆಯಿತು, ಹಾಗೆ ಒಂದು 4 ಸಿಟ್ಟಿಂಗನ್ನು ನಾನು ಮಾಡಿಸ್ಕೊಂಡೆ. ಅದರಲ್ಲೂ ಗುಣ ಇದೆ ಅಂತ ನನಗೆ ಕಂಡಿತ್ತು. ನಾನು ಎಲರ್ಜಿ ಶೀತಕ್ಕೆ ಮದ್ದು ತಗೊಂಡೆ, ಟ್ರೀಟ್ಮೆಂಟ್ ತಗೊಂಡೆ. ಅವ್ರ ಹತ್ರ ಒಂದು 4 ಟೈಮ್ಸ್ ಹಾಕ್ಸಿದ್ದೀನಿ ಕಂಟಿನ್ಯೂಸ್ ಆಗಿ. ನನಗೆ ಇದರಿಂದ ಶೀನ್ ಸ್ವಲ್ಪ ಕಮ್ಮಿ ಆಗಿದೆ, ಶೀನೋದು, ಆಮೇಲೆ ಎಲರ್ಜಿ ಮೂಗು ಕಟ್ಟದಾಗಬಹುದು. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಈ ಆಲ್ಟರ್ನೇಟಿವ್ ಚಿಕಿತ್ಸಾ ಪದ್ಧತಿಗಳತ್ತ ಜನ ಆಕರ್ಷಿತರಾಗ್ತಿದ್ದಾರೆ. ಅಲೋಪತಿಯ ವೈದ್ಯ ಪದ್ಧತಿಯ ಜನಪ್ರಿಯತೆಯ ಬಳಿಕ ತೆರೆಮೆರೆಗೆ ಸರಿದಿದ್ದಂತಹ ಅದೆಷ್ಟೋ ಬದಲಿ ವೈದ್ಯ ಪದ್ಧತಿಗಳು ಈ ಮೂಲಕ ಮತ್ತೆ ಮುನ್ನೆಲೆಗೆ ಬರ್ತಿದೆ. ಸ್ವಸ್ತಿಕಾ, ನಮ್ಮೂರ ವಾರ್ತೆ.